ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭ ಶುಕ್ರವಾರ. ನಾನು ಕೂಡ ಶುಕ್ರವಾರ ಆದ್ದರಿಂದ ಪೂಜೆ ಮಾಡಿದೆ, ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಷ್ಟೇ. ಪೂಜೆ ಮಾಡಿ ದೇವರಿಗೆಲ್ಲ ನಾವು ಆರತಿದೆಲ್ಲ ಮಾಡಿದರೆ ಏನೋ ಒಂಥರ ಸಮಾಧಾನ ಸಿಗುತ್ತಲ್ವ. ಬನ್ನಿ, ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಹಾಯ್ ಎಲ್ಲರಿಗೂ, ಲಾಗ್ ವಿತ್ ವಿಜಯ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಆಯ್ಲಿ ಸ್ಕಿನ್ ಅವ್ರಿಗೆ ಒಂದು ರೆಮಿಡಿ ತೋರಿಸ್ತಾ ಇದ್ದೀನಿ. ಸೊ ಅದನ್ನು ಖಂಡಿತ ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆಯ್ಲಿ ಸ್ಕಿನ್ನು, ಡ್ರೈ ಸ್ಕಿನ್ನು, ಎಷ್ಟೊಂದು ವೆರೈಟಿ ಇರುತ್ತಲ್ಲ ಸ್ಕಿನ್ ಇದರಲ್ಲಿ. ಅದೇ ಥರ ಆಯ್ಲಿ ಸ್ಕಿನ್ ಇರೋರಿಗೆ ಇವತ್ತು ನಾನು ಒಂದು ರೆಮಿಡಿ ತೋರಿಸಿದ್ದೀನಿ, ಖಂಡಿತ ನೋಡ್ಕೊಂಬನ್ನಿ. ನೋಡಿ, ಇವಾಗ ಒಂದು ಸ್ಪೂನಷ್ಟು ಸೌತೆಕಾಯಿ ರಸ ತೆಗೆದಿಟ್ಕೊಂಡಿದ್ದೀನಿ, ಹಾಗೆ ಒಂದು ಸ್ಪೂನಷ್ಟು ಟೊಮೆಟೊ ರಸ, ಮತ್ತು ಇದು ಮುಲ್ತಾನಿ ಮಿಟ್ಟಿ, ಈ ಕಡೆ ಇರೋದು ಕಡಲೆ ಹಿಟ್ಟು ಒಂದು ಸ್ಪೂನಷ್ಟು. ಇವಾಗ ಕಡಲೆ ಹಿಟ್ಟು ಹಾಕೋಣ. ಕಡಲೆ ಹಿಟ್ಟಿಗೆ ಇವಾಗ ಮುಲ್ತಾನಿ ಮಿಟ್ಟಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು. ಎಲ್ಲ ಸ್ಟೇಷ್ನರಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಇದು ಮುಲ್ತಾನಿ ಮಿಟ್ಟಿ. ತುಂಬ ಒಳ್ಳೆಯದು ಇದು ಮುಲ್ತಾನಿ ಮಿಟ್ಟಿ, ಅಂದರೆ ನಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿಡುತ್ತೆ, ಬ್ರೈಟಾಗಿ ಮಾಡುತ್ತೆ. ಇವಾಗ ನೋಡಿ, ಸೌತೆಕಾಯಿ ರಸ ಹಾಕಿದ್ದೀನಿ, ಹಾಗೆ ಟೊಮೆಟೊ ರಸ ಹಾಕ್ತಾ ಇದ್ದೀನಿ. ಏನು ಈಸಿ ಇರುತ್ತೆ, ಮನೇಲಿ ಟೊಮೆಟೊ ಸೌತೆಕಾಯಿ ಇದ್ದೇ ಇರುತ್ತಲ್ಲ. ಸೌತೆಕಾಯಿನ ಚೆನ್ನಾಗಿ ಇದನ್ನು ಮಾಡಿ ತೊಳೆದು ಅದನ್ನು ಹೆರಿ, ಅಂದರೆ ಹೆರಿದ ಮೇಲೆ ಅದನ್ನು ಈ ಥರ ತುರ್ಕೋತೀವಲ್ಲೋ, ಅದಾದಮೇಲೆ ಅದನ್ನು ಚೆನ್ನಾಗಿ ಹಿಂಡ್ಕೊಳ್ಳಿ, ರಸ ಬರುತ್ತೆ. ಟೊಮೆಟೊ ಏನೋ ಮೆತ್ತಗಿರೋದು ತೊಗೊಂಡು ಕೈಯಿಂದನೇ ಇದನ್ನು ಮಾಡಿದರೂ ಕೂಡ ರಸ ಬರುತ್ತೆ. ಮತ್ತೆರಡೂ ಒಳ್ಳೇದಲ್ವ, ಟೊಮೆಟೊನೂ ಒಳ್ಳೆಯದು, ಸೌತೆಕಾಯಿ ಒಳ್ಳೆಯದು. ಕಡಲೆ ಹಿಟ್ಟಂಕರು ಎಲ್ರಿಗೂ ಗೊತ್ತಿರೋದೆ, ಮೊದಲಿನಿಂದಲೂ ಕೂಡ ಅದು ನಮಗೆ ಹಳೆಯ ಕಾಲದಾಗಿಂದೂ ಬಳಸ್ಕೊಂಡು ಬರ್ತಾರೆ. ಹಾಗೆ ತುಂಬ ಒಳ್ಳೆಯದು ಕಡಲೆ ಹಿಟ್ಟು ಕೂಡ. ಆಮೇಲೆ ಎಲ್ಲರ ಮನೆಯಲ್ಲೂ ಸಿಗುವಂಥದ್ದೇ ಇದು, ಕಡಲೆ ಹಿಟ್ಟು, ಸೌತೆಕಾಯಿ ರಸ, ಟೊಮೆಟೊ ರಸ, ಅದೆಲ್ಲ. ಆಯಿಲ್ ಸ್ಕಿನ್ ಯಾರಿಗಿರುತ್ತೆ ಅದು ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಇವಾಗ ನೋಡಿ, ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಬ್ರಷ್ ಇದ್ದರೆ ಬ್ರಷ್ ಸಹಾಯದಿಂದ ನೀವು ಕೂಡ ಅಪ್ಲೈ ಮಾಡ್ಕೋಬೋದು. ಮತ್ತೇನಂದರೆ ಇದನ್ನು ಅಪ್ಲೈ ಮಾಡಬೇಕಾದ್ರೆ ಜಾಸ್ತಿ ಇದನ್ನು ಮಾಡೋಕ್ಕೆ ಹೋಗಬೇಡಿ, ರ್ಯಾಶಾಗಿ ಹಾರ್ಡ್ ಅಂದರೆ ಹಾರ್ಡಾಗಿ ನೀವು ಸ್ಕಿನ್ ಎಲ್ಲ ಸೆನ್ಸಿಟಿವ್ ಇರುತ್ತಲ್ವ ಐಡಿ ಸ್ಕಿನ್ ಅವ್ರದ್ದು, ಅದಕ್ಕೆ ಹೇಳ್ತಾ ಇದ್ದೀನಿ. ರ್ಯಾಶಾಗಿ ಮಸಾಜ್ ಮಾಡ್ಕೊಳ್ಳೋದು ಆ ಥರ ಮಾಡೋಕ್ಕೆ ಹೋಗ್ಬಿಡಿ, ಜಸ್ಟ್ ಅಪ್ಲೈ ಮಾಡ್ಕೊಳ್ಳೋಷ್ಟೇ. ಮತ್ತು ಬಿಸಿಲಲ್ಲೆಲ್ಲ ಓಡಾಡಿರ್ತೀವಿ, ಎಷ್ಟೊಂದು ಟ್ಯಾನ್ ಆಗಿರುತ್ತೆ ಮುಖದಲ್ಲಿ, ಎಷ್ಟೊಂದು ಧೂಳೆಲ್ಲ ಕುತ್ಕೊಂಡಿರುತ್ತಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ ಇದಕ್ಕೆ. ಆಯಿಲ್ ತುಂಬ ಜನಕ್ಕೆ ಆಯಿಲಿ ಸ್ಕಿನ್ ಇರೋದು ಭಾಳ ಪ್ರಾಬ್ಲಮ್ ಆಗುತ್ತೆ, ಡ್ರೈ ಸ್ಕಿನ್ ಇದ್ದರೂ ಪ್ರಾಬ್ಲಮು, ಆಯಿಲ್ ಸ್ಕಿನ್ ಇದ್ದರೂ ತುಂಬ ಕಷ್ಟ ಆಗುತ್ತೆ. ಇದು ಆಯಿಲ್ ಸ್ಕಿನ್ ಅವ್ರಿಗೆ ಇದು ರೆಮಿಡಿ ಹೇಳ್ತಾ ಇರೋದು. ಎಲ್ಲರೂ ಇದನ್ನು ಬಳಸ್ಬೋದು, ಅಂದರೆ ಗಂಡುಮಕ್ಕಳು ಹೆಣ್ಮಕ್ಕಳು ಅಂತೇನಿಲ್ಲ, ಎಲ್ಲರೂ ಅಪ್ಲೈ ಮಾಡ್ಕೋಬೋದು. ಯಾಕಂದರೆ ಇದು ಹೋಮ್ ರೆಮಿಡಿ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ. ನೋಡಿ, ಇವಾಗ ಸ್ಟಿಕ್ಕರ್ ಬಿದ್ದೋಯ್ತು, ಸೊ ಹಾಗಾಗಿ ಹಚ್ಕೋತಾ ಇದ್ದೀನಿ. ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ಏನಂದರೆ ಮೂಗು ಮೇಲೆ, ಈ ಕಡೆ ಮೂಗು ಸೈಡ್ ಅಂದರೆ ನಾವು ಇದು ಹಾಕಿರ್ತೀವಲ್ವ, ನೋಸಿಗೆ ರಿಂಗ್ ಹಾಕ್ಕೊಂಡಿರ್ತೀವಿ, ಅಂದರೆ ಮೂಗು ಬಟ್ಟೆ ಹಾಕ್ಕೊಂಡಿರ್ತೀವಿ, ಅವಾಗ ಅಲ್ಲೆಲ್ಲ ಬ್ಲ್ಯಾಕ್ಹೆಡ್ಸ್ ಎಲ್ಲ ತುಂಬ ಆಗಿರುತ್ತೆ, ಆ ಬ್ಲ್ಯಾಕ್ಹೆಡ್ಸ್ ಎಲ್ಲ ಹೋಗುತ್ತೆ ಇದಕ್ಕೆ. ಮತ್ತು ಕುತ್ತಿಗೆಗೂ ಕೂಡ ಅಪ್ಲೈ ಮಾಡೋದನ್ನು ಮರಿಬೇಡಿ, ಯಾಕಂದರೆ ಮುಖ ಅಷ್ಟೇ ನಮ್ಮದು ಚೆನ್ನಾಗಿ ಕಂಡ್ರೆ ಸಾಲದು, ಯಾಕಂದರೆ ಕತ್ತು ಕೂಡ ಇದು ಇರುತ್ತಲ್ವ ಅಲ್ಲೇ ಇರೋದರಿಂದ. ನಮಗೆ ನೀವು ಮುಖಕ್ಕೆ ಅಪ್ಲೈ ಮಾಡಿ ಕತ್ತಿಗೆಲ್ಲ ಬಿಟ್ಬಿಟ್ರೆ ಕುತ್ತಿಗೆಲ್ಲ ಕಪ್ಪು ಕಪ್ಪು ಕಾಣಿಸುತ್ತೆ, ಮುಖ ಅಷ್ಟೇ ಬ್ರೈಟ್ ಆಗುತ್ತೆ. ಅದಕ್ಕೆ ಯಾವತ್ತು ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿ ಹಚ್ಕೊಳ್ಳಿ. ಇವಾಗ ನೋಡಿ, ಹಚ್ಕೊಂಡಿದ್ದೀನಿ, ಒಂದು 15 ನಿಮಿಷ ಇದನ್ನು ಬಿಡ್ತೀನಿ ನಾನು ಇವಾಗ. ನೋಡಿ ಫ್ರೆಂಡ್ಸ್, ಇವಾಗ 15 ಮಿನಿಟ್ಸ್ ಆಗಿದೆ, ಫುಲ್ ಡ್ರೈ ಆಗ್ತಾ ಇದೆ. ನೋಡಿ, ಬಾಯಿ ತೆಗಿಯೋಕೆ ಆಗ್ತಾ ಇಲ್ಲ, ನನಗೆ ತುಂಬ ಒಂಥರ ಟೈಟ್ ಆಗುತ್ತಲ್ಲ ಸ್ಕಿನ್, ಆ ಥರ ಆಗುತ್ತೆ. ಮತ್ತು ಮುಖ ತೊಳಿಬೇಕಾದ್ರೆ ಏನು ಮಾಡಿ, ಸ್ವಲ್ಪ ತಣ್ಣೀರಿಂದನೇ ಮುಖ ತೊಳಿರಿ, ಅಂದರೆ ತಣ್ಣೀರು ಅಂದರೆ ಫ್ರಿಜ್ಜಲ್ಲಿ ಇರೋದಲ್ಲ, ನಾರ್ಮಲ್ ನೀರೇ ಮುಖನ. ಆವಾಗ ನೀವು ಮುಖ ವಾಶ್ ಮಾಡಬೇಕಾದ್ರೆ ಆವಾಗ ಲೈಟಾಗಿ ಮಸಾಜ್ ಮಾಡ್ಕೊರಿ, ತುಂಬ ರ್ಯಾಶಾಗಿ ಮಾಡೋಕ್ಕೆ ಹೋಗಬೇಡಿ ಹಾರ್ಡಾಗಿ. ನೋಡಿ, ಸ್ಕಿನ್ ಎಷ್ಟು ಬ್ರೈಟ್ ಕಾಣ್ತಾ ಇದೆ.
ನೋಡಿ ಎಷ್ಟು ಕ್ಲಿಯರ್ ಅನ್ನಿಸ್ತಾ ಇದೆಯಲ್ಲ, ಮುಖದ ಮೇಲೆ ಎಷ್ಟೊಂದು ಇದು ಎಲ್ಲ ಗಲೀಜೆಲ್ಲ ಕೂತ್ಕೊಂಡಿರುತ್ತೆ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್, ಇದನ್ನು ವಾರದಲ್ಲಿ ಒಂದು 2-3 ಸರಿ ಯೂಸ್ ಮಾಡಿ. ತುಂಬ ಚೆನ್ನಾಗಿ ನಿಮಗೆ ಅಂದರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಒಂದೇ ಸಾರಿ ಅಪ್ಲೈ ಮಾಡಿ ತಿಂಗಳಿಗೆ ನಾವು ಬಿಟ್ಟರಲ್ಲ, ಅಟ್ಲೀಸ್ಟ್ ವಾರದಲ್ಲಿ 2-3 ಸರಿ ಅಪ್ಲೈ ಮಾಡ್ಕೊಂಡಿರಬೇಕು. ಎಷ್ಟು ಕ್ಲಿಯರ್ ಆಗಿದೆ ನೋಡಿ ಸ್ಕಿನ್ ಎಲ್ಲ. ಯಾವಾಗಲಾದರೂ ಟಿ ವಿ ನೋಡ್ತಿರ್ಬೇಕಾದ್ರೆ ಅಥವಾ ಏನಾದರೂ ಮನೆ ಕೆಲಸ ಮಾಡ್ತಾ ಇರ್ತೀವಲ್ವಾ, ಹೆಣ್ಮಕ್ಳಿಗೆ ಯಾವಾಗ ಫ್ರೀ ಟೈಮ್ ಇರುತ್ತೆ ಹೇಳಿ, ಆವಾಗಲೇ ನಾವು ಕೆಲಸ ಮಾಡ್ಕೋತಾ ಇರಬೇಕಾದ್ರೆ ಅಪ್ಲೈ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಮತ್ತು ಕಡಲೆ ಹಿಟ್ಟು ಏನಂದರೆ ನಮ್ಮ ಮುಖದಲ್ಲಿರೋ ಕಪ್ಪು ಕಲಿ ಅದೆಲ್ಲ ಹೋಗ್ಲಾಡುತ್ತೆ. ಮುಲ್ತಾನಿ ಮಿಟ್ಟಿ ನಾವು ಅಪ್ಲೈ ಮಾಡೋದ್ರಿಂದ ನಮಗೆ ಪಿಂಪಲ್ಸ್ ಬರೋದನ್ನು ತಡೆಗಟ್ಟುತ್ತೆ ಅದು. ಮತ್ತು ಸೌತೆಕಾಯಿಯಲ್ಲಿ ಗೊತ್ತಿರೋದೆ ತರಕಾರಿ ಸೌತೆಕಾಯಿ ಒಳ್ಳೇದಲ್ವ, ನಮ್ಮ ಸ್ಕಿನ್ನನ್ನು ಕೂಲಾಗಿಡುತ್ತೆ. ಮತ್ತು ಟೊಮೆಟೋಯಿಂದ ಏನು ಪ್ರಯೋಜನ ಅಂದರೆ ನಮ್ಮ ಸ್ಕಿನ್ನಲ್ಲಿ ಟ್ಯಾನ್ ತುಂಬ ಆಗಿರ್ತಲ್ವ, ಬಿಸಿಲಿಗೆಲ್ಲ ಓಡಾಡ್ತೀವಿ ಅದೆಲ್ಲ ಹೋಗುತ್ತೆ. ಮತ್ತು ಆಯ್ಲಿ ಸ್ಕಿನ್ ಅವ್ರಿಗೆ ಇದೆಲ್ಲ ನೀವು ಅಪ್ಲೈ ಮಾಡೋದ್ರಿಂದ ಇದನ್ನೆಲ್ಲ ಹಾಕಿ ತುಂಬ ಒಳ್ಳೆಯದಾಗುತ್ತೆ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ. ಮನೇಲೇ ಇರುತ್ತೆ ಮುಲ್ತಾನೆ ಮಿಟ್ಟಿ, ಮತ್ತು ಕಡಲೆ ಹಿಟ್ಟು, ಸೌತೆಕಾಯಿ ರಸ, ಟೊಮೆಟೊ ರಸ ಅದೆಲ್ಲ. ಖಂಡಿತ ನೀವು ಟ್ರೈ ಮಾಡಿ ನೋಡ್ತಾ ಇರ್ಬೋದು. ನನ್ನ ಸ್ಕಿನ್ ಒಂಥರ ಎಷ್ಟು ಚೆನ್ನಾಗಾಗಿದೆ ನೋಡಿ, ಒಂಥರ ಸಾಫ್ಟ್ ಅನಿಸುತ್ತೆ. ಮತ್ತು ಈ ಥರ ಪಿಂಪಲ್ಸು, ಡಾರ್ಕ್ ಸರ್ಕಲ್ಲು ಅವೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಖಂಡಿತ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.